ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಸೊ ಭಗವಾನ್ ಸರ್ದು ಇನ್ನೊಂದು ವಿಚಿತ್ರವಾದ ಕೇಸ್ ಅವರು ಸಕ್ಸಸ್ ಮಾಡಿಕೊಟ್ಟಿದ್ದಾರೆ. ಅಂದರೆ ನಮ್ಮ ಉತ್ತರ ಕರ್ನಾಟಕ ಬೆಳಗಾವಿ ಕಡೆ ಒಂದು ಹೆಣ್ಮಗಳಿಗಾಗಿರೋ ತೊಂದರೆ ಅವ್ರದ್ದು ತುಂಬ ವಿಚಿತ್ರವಾಗಿದೆ. ಸರ್, ಡೈರೆಕ್ಟ್ ಅವ್ರ ವಿಚಾರಕ್ಕೆ ಬನ್ನಿ. ಯಾವ ಥರ ತೊಂದರೆಗಳನ್ನ ಅವರು ಅನುಭವಿಸಿದ್ರು, ಯಾವ ಥರ ಪರಿಹಾರ ಮಾಡಿದರೆ ಫೈನಲ್ ಅವ್ರಿಗೂ ಅವ್ರ ಜೊತೆನೂ ಒಂದು ಮಾತಾಡಿಸ್ತೀನಿ. ಅದಕ್ಕೆ ಮುಂಚೆ ಅವ್ರಿಗೆ ಏನು ಸಂಬಂಧ ಅಂತ ಹೇಳ್ತೀನಿ. ನೋಡಿ, ಅವ್ರಿಗೆ ನನ್ನ ಫೀಸ್ ಕೊಡೋಕ್ಕೂ ಕೂಡ ಅವ್ರ ಹತ್ರ ದುಡ್ಡಿಲ್ಲ. ಹುಡುಗಿತು ಎಮ್ ಎ ಬಿ ಕಾಮ್ ಮಾಡಿದೆ ಹುಡುಗಿ. ಬಿ ಕಾಮ್ ಏನು ಕಷ್ಟದಲ್ಲಿ ನರಳಿತಾ ಇತ್ತು ಅಂದರೆ, ಯಾರೋ ಮಾಡಿಸೋರೆ ಯಾರೋ ಪ್ರಯೋಗಗಳು ಮಾಡಿಬಿಟ್ಟಿದ್ದಾರೆ ನಿಮ್ಮ ಹುಡುಗಿಗೆ ಅಂತ ಯಂತ್ರ ಮಂತ್ರಗಳು ತಡೆ ಹೊಡಿತಕ್ಕಂಥದ್ದು ಸಿಕ್ಕಾಪಟ್ಟೆ ಮಾಡಿಸಿದ್ದಾರೆ. 8 ವರ್ಷ ಹುಡುಗಿ ಅನುಭವಿಸಿದ ಯಾದನೆ ಯಾರಿಗೂ ಬೇಡ, ಯಾವ ಹೆಣ್ಮಕ್ಳಿಗೂ ಬೇಡ. ಎಲ್ಲೋ ಕೆಲಸ ಮಾಡ್ತಾ ಇತ್ತು, ಬಿಟ್ಬಿಡ್ತು. ಈ ಹೊರಗಡೆ ಬೆಳಕನ್ನು ನೋಡಿದ್ರೆ ಭಯ ಆಗ್ತಾ ಇತ್ತು. ರೂಮ್ ಬಿಟ್ಟು ಈಚೆಗೆ ಬರಲ್ಲ ಆ ಹುಡುಗಿ. 1 ವಾರ ಆದರೂ ಕೂಡ ಸ್ನಾನ ಮಾಡಬೇಕಂದ್ರೆ ಬೇಜಾರಾಗ್ತಾಯಿತ್ತಂತೆ. ಬೇಜಾರಾಗ್ತಾಯಿತ್ತು. ರಾತ್ರಿ ನಿದ್ದೆ ಇಲ್ಲ, ರಾತ್ರಿ ಪೂರ ನಿದ್ದೆ ಮಾಡೋಕ್ಕಾಗಲ್ಲ. ಏನೋ ಸಂಕಟ, ಏನೋ ಹಿಂಸೆ, ಏನೋ ಕಷ್ಟ. ಜೊತೆಗೆ ನನಗೆ ವಯಸ್ಸಾಗೋಗ್ತಿ, ಎಷ್ಟು ವಯಸ್ಸು ಅಂತ ಹೇಳೋದು ಬೇಡ. ನನಗೆ ಎಷ್ಟೋ ವಯಸ್ಸಾಗೋಗ್ತಾಯಿದೆ, ನನಗೆ ಮದುವೆ ಆಗ್ತಾಯಿಲ್ಲ, ನನಗೆ ಇಷ್ಟೊಂದು ಕಷ್ಟ, ನಾನು ಇದರಲ್ಲಿ ಬದುಕ್ತೀನಾ, ಸಾಯ್ತೀನಾ? ಯಾವ ಸ್ವಾಮೀಜಿ ತಗೋಗು 2,000 ಇಸ್ಕೋತಾರೆ, ಒಂದು ಯಂತ್ರ ಕೊಟ್ಟು ಕಳಿಸ್ತಾರೆ, ಇನ್ನೊಬ್ಬರ ಹತ್ರ ಹೋಗಿ ತಡೆ ಹೊಡಿತಾರೆ. 4,000, 5,000, 10,000 ಅಂದರೆ ಜಾಸ್ತಿ. ಈ ಥರ ಬೆಳಗಾಂ ಸುತ್ತಮುತ್ತ ಎಲ್ಲೆಲ್ಲಿ ಸ್ವಾಮೀಜಿ ಇದ್ದಾರೆ ಎಲ್ಲ ಕಡೆ ಮುಗ್ದೋಯ್ತು. ಕೊನೆಗೆ ಈ ಸ್ವದೇಶ್ ಮೀಡಿಯಾ ನೋಡಿದ ಮೇಲೆ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಆ ಹುಡುಗಿಗೆ ಇಷ್ಟ ಆಯಿತು. ಗುರುಜಿ, ನನಗೆ ಒಳ್ಳೇದು ಮಾಡಿಕೊಡಿ, ನನ್ನ ಪ್ರಾಣ ಉಳಿಸಿ ಅಂತ ಕೇಳ್ಕೋದು. ಆ ಹುಡುಗಿ ಮಾತಾಡಿದ್ದಕ್ಕೆ ನಾನು ಕರ್ಕೋಬಿಟ್ಟೆ. ಪಾ, ಎಂಥ ಬಡವರಾದ್ರೂ ಪಾಪ ಹುಡುಗಿ ಅಳುತ್ತಿದೆ, ಆ ವಯಸ್ಸಿನಲ್ಲಿ ಅಳುತ್ತಿದೆ. ನನಗೆ ಅಳಬೇಡಮ್ಮ, ನೀನು ನಿಧಾನಕ್ಕೆ ಮಾತಾಡೋದೇನು? ಸರಿ, ನನ್ನ ಪಾಲು ಫಾರ್ಮಾಲಿಟಿ ಬೇಕಾರೆ ನಾನು ಅದು ಎಷ್ಟೇ ಕಷ್ಟ ಇದ್ರೂ ಕೂಡ ಒಂದು ನಾರ್ಮಲ್ ಪೇಮೆಂಟು ಹೇಳಿದೆ. ಅವ್ರ ತಂದೆ ತಾಯಿ ಎದುರುಗಡೆ ಕುಂಡ್ರಿಸ್ಕೊಂಡು ಪೂಜೆಗಳು ಮಾಡಿ ತಡೆ ಹೊಡಿಸಿದ್ದೀವಿ, ನಿನಗೇನೂ ಆಗಿಲ್ಲ, ಎಲ್ಲೋ ಬೆಂಗಳೂರಲ್ಲಿ ಕೂತಿರ್ತಾರಂತೆ, ಅವ್ರಿಗೆ ದುಡ್ಡು ಹಾಕೋದಂತೆ, ಎಷ್ಟು ಚೆನ್ನಾಗಾಗ್ತಿದೆ, ಹೋಗೋ ಕೆಲಸ ನೋಡುತ್ತ ಬೈದ್ಬಿಟ್ರಂತೆ. ಅವರು ದುಡ್ಡು ಕೊಡದೆ 3 ತಿಂಗಳು ದುಡ್ಡು ಕೊಟ್ಟಿಲ್ಲ ಮಗಳಿಗೆ. ಕೊನೆಗೆ ಹುಡುಗಿ ಯಾರೋ ಸ್ನೇಹಿತರ ಸಾಲ ಕೇಳಿ ತಗೊಂಡಂತೆ. ಸಾಲ ಕೇಳೋಕ್ಕೆ ಮುಂಚೆ ಮತ್ತೆ ಇನ್ನೊಂದ್ಸರಿ ಫೋನ್ ಮಾಡಿದ್ರು 2 ತಿಂಗಳು ಬಿಟ್ಟು. ನಾನು ಆ ಹುಡುಗಿಗೆ ಆ ಹುಡುಗಿ ಕಷ್ಟ ನೋಡೋಕ್ಕಾಗದೆ, ನೋಡಮ್ಮ ನಾನು ನಿನ್ನ ರೆಡಿ ಮಾಡ್ತೀನಿ, ನಾನು ಯಾರಿಗೂ ಮಾಡಲ್ಲ, ನಮ್ಮ ಅಪ್ಪ ಅಮ್ಮ ಬಂದರೂ ಕೂಡ ದುಡ್ಡು ತಗೋತೀನಿ, ಬಟ್ ನೀನು ಬೆಳೆದಿರೋ ಹುಡುಗಿ, ನೀನು ಕೆಲಸಕ್ಕೆ ಹೋಗಿ ಸಂಪಾದನೆ ಮಾಡ್ತೀಯ, ನೀನು ಒಳ್ಳೆ ಬುದ್ಧಿ ಕೊಟ್ಟವನು ದೇವರು, ನಾನು ನಿಮ್ಮ ಅಪ್ಪ ಅಮ್ಮ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ನಿನ್ನ ರೆಡಿ ಮಾಡಿಕೊಡ್ತೀನಿ. ನಿನ್ನ ಕೆಲಸಕ್ಕೆ ಹೋದ್ಮೇಲೆ ಆದರೂ ಮೊದಲನೇ ತಿಂಗಳು ಸಂಬಳ ತಗೋತಾ ಇದ್ದಂಗೆ ನನ್ನ ದುಡ್ಡೇನಿದೆ ಕೊಡಬೇಕು ನೀನು ಅಂತ ಅಂದ್ಬಿಟ್ಟು ಹೇಳಿದೆ. ಆದರೆ ನೀನು ಒಂದು ಕೆಲಸ ಮಾಡಬೇಕು, ನಿನಗೇನು ಕಷ್ಟ ಐತೆ ಇನ್ನೊಬ್ಬರ ಕೈಲಿ ಒಂದು ವಿಡಿಯೋ ಮಾಡಿ ಕಳಿಸು, ಲೆನ್ಸ್ ಹಾಕ್ತೀವಿ. ಪಾಪ ಈ ಹುಡುಗಿ ಕಷ್ಟ ನೋಡಿ, ನಾನು ಮಾಡ್ತೀನಿ, ನನಗೂ ಸಮಾಧಾನ ಆಗುತ್ತೆ, ಒಂದು ಖುಷಿ ಆಗುತ್ತೆ ಕೇಳ್ಕೊಂಡೆ. ಆ ಹುಡುಗಿ ವಿಡಿಯೋ ಮಾಡೋದಕ್ಕೆ ಭಯ ಬೀಳಲಿಲ್ಲ, ನನ್ನ ಮುಖ ನೋಡ್ಬಿಡ್ತಾರೆ ಅಂದರೆ ನನ್ನ ಮುಖ ಚೆನ್ನಾಗಿಲ್ಲ ಭಯ ಅಂತ ಭಯ. ಪಾಪ ಹೆಣ್ಮಕ್ಳ ವಿಷಯ ನಾನು ಫೋರ್ಸ್ ಮಾಡಲ್ಲ, ಸುಮ್ಮನಾಗ್ಬಿಟ್ಟೆ. ತಿರ್ಗಾ 1 ತಿಂಗಳು ಬಿಟ್ಕೊಂಡು ಈಗ 5 ದಿವಸಕ್ಕೆ ಮುಂಚೆ ಫೋನ್ ಮಾಡ್ತು. ಗುರುಜಿ, ನನ್ನ ಜ್ಞಾಪಕ ಇದ್ದೀನಿ ಅದು ಜ್ಞಾಪಕ ಇದೆಯಾ ಕಣಮ್ಮ ಅಂದೆ. ಇಲ್ಲ ಗುರುಜಿ, ಎಲ್ಲೋ ಸಾಲ ನಾನು ಸ್ನೇಹಿತರ ತಗೊಂಡಿದ್ದೀನಿ, ಸ್ವಲ್ಪ ಕಮ್ಮಿ ಐತೆ, ಒಂದು 1 ವಾರ 10 ದಿವಸ ಬಿಟ್ಕೊಂಡು ಕೊಡ್ಬೋದಾ? ನಿನ್ನ ಕೆಲಸಕ್ಕೆ ಹೋದ್ಮೇಲೆ ಕೊಡು, ಪೂರ್ತಿ ದುಡ್ಡೇ ಬೇಡ ಅಂದಿದೆ. ನಿನಗೆ ಸ್ವಲ್ಪ ದುಡ್ಡಿಗೆ ನಿನ್ನ ಮೇಲೆ ನಂಬಿಕೆ ಇಲ್ವೇನಮ್ಮ ಅದೇ. ಪಾಪ ಹುಡುಗಿ ದುಡ್ಡು ಕಳಿಸ್ಕೊಡ್ತು, ಅಟೆಂಡ್ ಮಾಡಿದ್ದೀನಿ, ಬರೀ ಇನ್ನು 48 ಗಂಟೆ ಕೂಡ ಆಗಿಲ್ಲ, 8 ವರ್ಷ ರೂಮಿಂದ ಈಚೆ ಬಂದಿಲ್ಲ. ಆ ಹುಡುಗಿ ಮಾತಾಡ್ತಿದೆ, ಆ ಹುಡುಗಿ ಬಾಯಿಂದ ನೀವು ಕೇಳಿ. ಹಲೋ ಹಲೋ
ನಮಸ್ಕಾರ. ನೀವು ಅರವಿಂದ್ ಸರ್, ಅರವಿಂದ್ ಸರ್, ಅರವಿಂದ್ ಸರ್ ಅಂತ ಕೇಳ್ತಿದ್ದೆ 20 ಸರಿ ಸರ್ ಹತ್ರ ಮಾತಾಡಬೇಕು ಅಂತ. ನೋಡಿ ಅವರೇ ಮಾತಾಡ್ತಿದ್ದಾರೆ. ನೀನು ಎಷ್ಟು ವರ್ಷದಿಂದ ಏನೇನು ತೊಂದರೆ ಅನ್ಭವಿಸ್ತೆ ಮಾತಾಡಮ್ಮ. ಹಾಂ ನಮಸ್ಕಾರ ಇವ್ರೆ, ಮೇಡಮ್ ಅವರೇ. ನಮಸ್ತೆ. ಆರಾಮಿದ್ದೀರಾ? ಚೆನ್ನಾಗಿದ್ದೀವಿ ಸರ್, ನೀವು? ಚೆನ್ನಾಗಿದ್ದೀವಿ. ಓಕೆ, ಅಂದರೆ ಈಗ ನೀವು ಕಾಲೇಜ್ ಮುಗಿದಿದೆ, ಎಜುಕೇಷನ್ ಮುಗಿಸಿ ಈಗ ಜಾಬ್ ಹುಡುಕ್ಬೇಕಾ? ಹೌದು ಸರ್, ನಾನು ಜಾಬ್ ಮಾಡ್ತಾ ಇದ್ದೆ, ಒಂದು ವರ್ಷ ಆಯಿತು. ಓಕೆ, ಅವಾಗಿಂದ ನಂಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಗುರುಜಿ. ಅಂದರೆ ಈಗ ಜಾಬ್ ಮಾಡ್ತಾ ಇದ್ದೀರಾ, ಜಾಬ್ ಬಿಟ್ಟಿದ್ದೀರಾ? ಇವಾಗ ಬಿಟ್ಟಿದ್ದೀನಿ ಗುರುಜಿ, 8 ವರ್ಷ ಆಯಿತು. ಓಹೋ, ಮತ್ತು ಈಗ ಈಗೆಲ್ಲ ಸರಿ ಆಗಿದೆ, ಈಗ ಜಾಬ್ ಹುಡುಕ್ಬೇಕು. ಹಾಂ, ಇನ್ನು ಹುಡುಕ್ತೀನಿ. ಓಕೆ, ಬೆಳಗಾವಿನ ನೀವು ಮೂಲ? ಹಾಂ, ಬೆಳಗಾವಿ. ನೋಡೋಣ, ಈ ವಿಡಿಯೋ ನೋಡಿ ಯಾರಾದರೂ ಜಾಬ್ ಕೊಟ್ಟರು ಕೊಡ್ಬೋದು ನಿಮಗೆ. ಓಕೆ, ಏನು ತೊಂದರೆ, ಏನೆಲ್ಲ ಅನುಭವಿಸಿದ್ದೀರಾ? 8 ವರ್ಷದಿಂದ ನಿಮಗೆ ತೊಂದರೆ ಇದ್ದಿದ್ದ? ಹಾಂ ಹೌದು ಸರ್, ನಂಗೆ 8 ವರ್ಷ ಆಯಿತು. ನಾನು ಆಫೀಸ್ ಹೊರಡ್ತಾ ಇದ್ದೆ ಒಂದಿನ, ಆಮೇಲೆ ನಂಗೆ ಎದೆ ಹಿಡ್ಕೊಂಡಂಗೆ ಆಯಿತು. ಅವಾಗಿಂದಾನೇ ನಂಗೆ 2016 ಗುರಿ ಸರ್, ಅವಾಗಿಂದ ಪ್ರಾಬ್ಲಮ್ ಆಗ್ತಾ ಇತ್ತು ನಂಗೆ. ಅಂದ್ರೆ ಈಗ ಬ್ರೆಸ್ಟ್ ಪೇನ್ ಆಗೋದು, ಆಮೇಲೆ ಕೈ ಕಾಲ್ ಸೊಂಟ ಹಂಗೆಲ್ಲ, ಪರ್ಸನಲ್ ನಂಗೆಲ್ಲ ಪ್ರಾಬ್ಲಮ್ ಆಗಿದೆ ಸರ್. ಇದು ನಿಮಗೆ ಅನುಭವಕ್ಕೆ ಬಂದಿದೆ? ಎಲ್ಲಾದ್ರೂ ಇದನ್ನ ತೋರಿಸಿದ್ರೆ ಇದಕ್ಕೆ ಮೊದಲು ಡಾಕ್ಟರ್ಗಳಿಗೆ, ಇಲ್ಲ ಎಲ್ಲಾದ್ರೂ ನಿಮ್ಗೆ ಗೊತ್ತಿರೋ ವೈದ್ಯ ಡಾಕ್ಟರ್ಸ್ ಎಲ್ಲ ಕೇಳಿ, ಡಾಕ್ಟರ್ಸ್ ಎಲ್ಲ ಆಗಿದೆ. ಏನು ಹೇಳಿದ್ರು ಅವರೆಲ್ಲ? ಏನಾದರೂ ಪರಿಹಾರ ರಿಪೋರ್ಟ್ ಎಲ್ಲ ನಾರ್ಮಲ್ ಬರ್ತಾ ಇತ್ತು, ಆದರೆ ಬ್ರೆಸ್ಟ್ ಪೇನ್ ಅದೆಲ್ಲ ಸ್ಕ್ಯಾನಿಂಗ್ ಎಕ್ಸ್ರೇ ಎಲ್ಲ ಇತ್ತು. ಇನ್ನು ನಾರ್ಮಲ್ ಬರ್ತಾ ಇದೆ ಅಂತಂದ್ಬಿಟ್ಟು, ನಿಂಗೆ ಏನೂ ಆಗಿಲ್ಲ, ಮಾನಸಿಕ ಮಾಡ್ಕೋತಾ ಇದೆಯಾ, ತಲೆ ಹಾಕ್ಕೋತಾ ಇದೆಯಾ ಅಂತ ಇದ್ರು. ಬಟ್ ತೊಂದರೆ ಮಾತ್ರ ನಿಮ್ಗೆ ಅನುಭವಿಸ್ತಾ ಇದ್ದೀವಿ? ಹಾಂ, ಡೈಲಿ ತೊಂದರೆ, ಎದ್ದ ಕೂಡ್ಲೇನು ತೊಂದರೆ ಆಗ್ತಾ ಇತ್ತು ಸರ್, ಮಲಗೋವರೆಗೂ ನಂಗೆ ಪ್ರಾಬ್ಲಮ್ ಆಯ್ತು. ಓಕೆ, ಇದಕ್ಕೆ ಮನೆಗಳಲ್ಲಿ ಏನಕ್ಕಾಗುತ್ತೆ ಅಂತ ಅನಿಸ್ತಾ ಇತ್ತು ನಂಗೆ. ನಿಮ್ಗೆ ರಾತ್ರಿ ಹೊತ್ತಲ್ ತೊಂದರೆ ಆಗೋದಾ, ಬೆಳಗ್ಗೆ ಹೊತ್ತಲ್ ತೊಂದರೆ ಆಗೋದಾ? ಅಂದ್ರೆ ನಂಗೆ ಡೈಲಿ ಬೆಳಗ್ಗೆಯಿಂದ ತೊಂದರೆನೇ ಸ್ಟಾರ್ಟ್, ಮಧ್ಯಾಹ್ನ ಜಾಸ್ತಿ ಆಗ್ತಾ ಇತ್ತು. ಇಡೀ ದಿನ ನೀವೇನು ಬೇರೆ ಕೆಲಸ ಮಾಡಕ್ಕೆ ಆತರ ಇಲ್ಲ? ಏನೂ ಇಲ್ಲ, ಸುಮ್ಮನೆ ಕೂತ್ಕೊಂಡ್ ಬಿಡ್ತಿದ್ದೆ ಚೇರ್ ಮೇಲೆ. ಅಂದ್ರೆ ಮನೆಯಲ್ಲಿ ಯಾರು ಕಂಡ್ರು ಆಗ್ತಾ ಇರಲಿಲ್ಲ. ನಮ್ ತಂದೆಯವ್ರು ಕೆಲ್ಸಕ್ಕೋಗಿ ಬಂದ್ರು ಕೂಡ, ಏ ನೀನ್ಯಾಕೆ ಬಂದೆ, ಹೋಳಿ ಮಗ್ನೆ ಹಂಗೆ ಹಂಗೆ ತುಂಬಾ ಬೈದಿದ್ದೀನಿ ಅವ್ರು ಕೂಡ. ಇವಾಗ ನಿನ್ನೆಯಿಂದ ಸ್ವಲ್ಪ ಮನೆಯಲ್ಲಿ ಸಮಾಧಾನದಿಂದ ಇದ್ದೀನಿ. 8 ವರ್ಷದಿಂದ ಈ ತರ ತೊಂದರೆ ಇತ್ತ ನಿಮ್ಗೆ? ಓಕೆ, ಈಗ ಬರೀ ಒಂದು ಎಷ್ಟು ದಿವಸ ಆಯ್ತು ಈಗ? ಈಗ ಭಗವಾನ್ ಸರ್ ರೆಡಿ ಮಾಡಿರೋದು ಮೊನ್ನೆ, ರವಿವಾರ ನಿನ್ನೆ ಮೊನ್ನೆ. ಸೊ 2 ದಿನ ಆಗೈತೆ ಸರಿ ಮಾಡಿ. 2 ದಿನ ಆಗಿದೆ ಸರ್. 2 ದಿನದಲ್ಲಿ ನಿಮ್ಗೆ ಈಗ ಸ್ವಲ್ಪ ಬೆಟರ್ ಅನಿಸಿದೆ? ಹಾಂ, ಸ್ವಲ್ಪ ಬೆಟರ್ ಆಗಿದೆ. ಈ ಭುಜ ಎಲ್ಲ ನೋಯ್ತಾ ಇತ್ತು ಸರ್, ಭುಜ ಎಲ್ಲ ಕಡಿಮೆ ಆಗಿದೆ, ಸ್ವಲ್ಪ ಮೈ ಎಲ್ಲ ಹಗುರ ಅನಿಸ್ತಾ ಇದೆ, ಮುಖದ ಮೇಲೆ ಸ್ವಲ್ಪ ಕಳೆ ಬರ್ತಾ ಇದೆ. ಮುಖದ ಲಕ್ಷಣ ಕೆಟ್ಟೋಗಿತ್ತು. ದೇವಸ್ಥಾನಗಳಿಗೆಲ್ಲ ಹೋಗಿದ್ದೀರಾ? ದೇವಸ್ಥಾನಕ್ಕೆ ಹೋಗ್ತಾ ಅಂದ್ರೆ ಮಂತ್ರವಾದಿ ಹತ್ರ? ಅಲ್ಲ, ದೇವಸ್ಥಾನಗಳಿಗೆ ಹೋದ್ರೆ ಅಲ್ಲಿ ಪೂಜೆನೋ ಇನ್ನೊಂದು ದೇವಸ್ಥಾನ ಆಗ್ತಾ ಇರ್ಲಿಲ್ಲ. ನೀವು ಮನೆ ಬಿಟ್ಟು ಎಲ್ಲೂ ಹೊರಗಡೆ ಓಡಾಡ್ತಾ ಇರ್ಲಿಲ್ಲ? ಇಲ್ಲ ಸರ್, ನಂಗೆ ಬೇರೆಯವ್ನ ಕಂಪೇರ್ ಮಾಡ್ಕೋತಾ ಇದ್ದೆ, ಅವ್ರು ಚೆನ್ನಾಗಿದ್ದಾರೆ ನಾನು ಚೆನ್ನಾಗಿಲ್ಲ ಅಂದ್ರೆ ಮುಖ ನಂದಿಲ್ಲ ಹಿಂಗಾಗಿದೆ. ರಿಲೇಟಿವ್ ಮನೆಗೆ ಬಂದ್ರು ಕೂಡ ಯಾಕಪ್ಪ ಮನೆಗೆ ಬರ್ತಾರೆ, ನನ್ನ ವೀಕ್ನೆಸ್ ಎಲ್ಲ ನೋಡ್ತಾರೆ ಅಂತ ಅನಿಸ್ತಾ ಇತ್ತು ನಂಗೆ. ಅಂದ್ರೆ ಧೈರ್ಯ ಇರಲಿಲ್ಲ ನಂಗೆ ಅವ್ರ ಜೊತೆ, ಅವ್ರ ಜೊತೆ ಕೂತ್ಕೊಂಡು ಮಾತಾಡಕ್ಕೆ ಭಯ. ಹಾಂ, ಯಾವಾಗ ಹೋಗ್ತಾರೆ ನಮ್ಮ ಮನೆ ಬಿಟ್ಟು ಯಾವಾಗ ಹೋಗ್ತಾರೆ ಅಂತ ಅನಿಸ್ತಾ ಇತ್ತು. ಇದು ನಿಮ್ಮ ತಂದೆ ತಾಯಿಯವರೆಗೂ ಹೇಳಿದ್ದೀರಾ? ಹೇಳಿದ್ದೆ, ಅದೆಲ್ಲ ಏನ್ ಸುಮ್ಮನೆ ತಲೆಗೆ ಹಾಕೊಂತ ಇದೀಯಾ ಅಂತಾರೆ. ಅವ್ರಿಗೆ ಗೊತ್ತಿಲ್ಲ ಇದು ಈ ತರ ಗೊತ್ತಿದೆ, ಬಟ್ ನಂಬಲ್ಲ ಅವರು ಇದೆಲ್ಲ. ಸೊ ಈಗ ಆರಾಮ್ ನೆಮ್ಮದಿ ನಿದ್ದೆ, ನೈಟ್ ಅಂದ್ರೆ ನಿದ್ದೆ ಮಾಡ್ತಾ ಇರ್ಲಿಲ್ಲ ನೀವು ಅಂತ ಹೇಳಿದ್ರಿ ಅಲ್ವಾ ಮೊದ್ಲು? ನಿದ್ದೆ ಬರ್ತಾ ಇದೆ ಚೆನ್ನಾಗಿ, ಕನ್ಸು ತುಂಬಾ ಬರ್ತಾ ಇತ್ತು, ಒಂಥರ ಬಾಯ್ಸ್ ಬಂದಂಗೆ ನಮ್ ತಾಯಿಲ್ಲ ಆಗ್ತಾ ಇತ್ತು ಸರ್.
ಇವಾಗ ನೆನ್ನೆ ಮೊನ್ನೆಯಿಂದ ಕನಸು ಇನ್ನು ಬಂದಿಲ್ಲ. ಒಳ್ಳೇದಾಯ್ತು, ಒಳ್ಳೇದಾಯ್ತು. ಥ್ಯಾಂಕ್ ಯು ಸರ್, ನಿಮ್ ವಿಡಿಯೋಸ್ ನೋಡಿನೇ ನಾನು ಗುರುಜಿಯವ್ರ ಕಾಂಟ್ಯಾಕ್ಟ್ 4 ತಿಂಗಳಿಂದ ತಗೊಬೇಕು ಸರ್, ಫೋನ್ ಮಾಡೋದು ಇಡೋದು ಫೋನ್ ಮಾಡೋದು ಇಡೋದ್ರೇ ಆಗಿದೆ. ಸೊ ಈಗ ಅಟ್ಲೀಸ್ಟ್ ಈಗ ಒಳ್ಳೇದಾಯ್ತಲ್ಲ, ನೀವು ಅವ್ರನ್ನ ಸಂಪರ್ಕ ಮಾಡಿ ಆದ್ಮೇಲೆ. ಇನ್ನು ಮುಂದೆ ಇನ್ನು ಒಳ್ಳೇದಾಗಲಿ, ಇನ್ಮೇಲೆ ಏನೂ ಕೆಟ್ಟದಾಗಬಾರ್ದು, ಎಲ್ಲ ಒಳ್ಳೇದಾಗಲಿ ಅಂತೇಳಿ ನಾವು ಕೇಳ್ಕೊಳ್ತೀವಿ. ಸೊ ಭಗವಾನ್ ಸರ್ ನಿಮಗೆ ಸಹಾಯ ಮಾಡ್ತಾರೆ. ಆಯ್ತು, ಒಳ್ಳೇದಾಗಲಿ ಅಮ್ಮ ನಿಮಗೆ. ಥ್ಯಾಂಕ್ಸ್, ಬಾಯ್. ಅಂದರೆ ಸರ್ ಇವ್ರಿಗೆ ಯಾವ ಥರದ್ದು ತೊಂದರೆ ಸರ್ ಇದ್ದಿದ್ದು? ಅಮ್ಮನಿಗೆ ಒಂದು ಇದು ಏನಂತಾರೆ, ತುಂಬ ಮಡಿ ಇಲ್ಲ, ಸ್ನಾನ ಇಲ್ಲ, ಬಟ್ಟೆ ಚೇಂಜ್ ಮಾಡೋಂಗಿಲ್ಲ, ಒಂದು ವಾರ ಆದರೂ ಕೂಡ ರೂಮ್ ಬಿಟ್ಟು ಈಚೆ ಬರೋಂಗಿಲ್ಲ, ಒಂದು ಕೆಲಸ ಇಲ್ಲ. ಈ ಥರ ಬೆಳಕು ತೆಗೆದ್ರೆ ಮುಚ್ಚಬೇಕಾಗಿತ್ತು, ಬೆಳಕು ನೋಡೋಕ್ಕೆ ಇಷ್ಟ ಇಲ್ಲ. ಆಮೇಲೆ ಯಾರಾದರೂ ಮನೆಗಳು ಬಂದುಬಿಟ್ರೆ ನೆಂಟರುಗಳು ಆ ರೂಮ್ ಬಿಟ್ಟೆ ಈಚೆ ಬರ್ತಾಯಿರಲ್ಲ, ಚಿಲ್ಕ ಹಾಕೊಂಬಿಡೋದು. ಆಮೇಲೆ ಸ್ನಾನಕ್ಕೆ ಹೋದರೆ ಭಾಳ ಲೇಟ್ ಮಾಡ್ತಕ್ಕಂಥದ್ದು, ಇವೆಲ್ಲ ಭಾಳಷ್ಟು ಅನುಭವಿಸ್ತಾ ಇಲ್ಲ. ಹುಡುಗಿ ಹೇಳ್ಕೊಳ್ಳೋಕ್ಕಾಗ್ತಿಲ್ಲ. ಕೊನೆಗೆ ಆ ಒಂದು ಯಾವುದೋ ಒಂದು ಆ ಹುಡುಗಿ ಬಾಡಿಲಿ ತೆಗೆದಂಥ ನೆಗೆಟಿವ್, ಇವಳು ಕಷ್ಟ ನೋಡಿಬಿಟ್ಟು ಏನಾರು ಮಾಡಿ ಇವಳಿಗೆ ದುಡ್ಡು ಸಪೋರ್ಟ್ ಮಾಡಿಸಿ. ಈ ಕೆಲಸ ಮಾಡೋರಿಗೆ ದುಡ್ಡು ಸಿಗಲ್ಲ, ದುಡ್ಡು ಸಿಗಲ್ಲ. ಇದೊಂದು ಪ್ಲಸ್ ಪಾಯಿಂಟ್. ಇದು ಈ ಆತ್ಮಗಳು ತೆಗೆಸ್ಬೇಕಂತ ಓಡಾಡ್ತಿರೋರಿಗೆ ದುಡ್ಡು ಸೆಟ್ ಆಗಲ್ಲ, ದುಡ್ಡು ಸೆಟ್ ಆಗಲ್ಲ. ಅಡ್ಡ ಆಗ್ತವೆ. ಆಮೇಲೆ ದುಡ್ಡನ್ನ ತಿಂದಾಗ್ತವೆ, ದುಡ್ಡನ್ನ ಖರ್ಚು ಮಾಡಿಸ್ತವೆ. ಯಾಕಂದ್ರೆ ಇವ್ರಿಗೆ ಹುಡುಗಿಗೆ ಅವ್ರ ತಂದೆ ತಾಯಿನೇ ಕೊಡಲ್ಲ ಅಂದ್ಬಿಟ್ರು ದುಡ್ಡು. ಕೊನೆಗೆ ಎಲ್ಲೆಲ್ಲೋ ಕರ್ಕೊಂಡು ಪೂಜೆ ಮಾಡಿಸಿದ್ರೆ ನಿನ್ನ ತಲೆ ಸರಿ ಇಲ್ಲ ಹೋಗು ಅಂತ ಬೈತಾರಂತೆ. ಪಾಪ ಈ ಹುಡುಗಿ ಯಾರೋ ಫ್ರೆಂಡ್ಸ್ ಹತ್ರ ಕೇಳಿ ಸಾಲ ಮಾಡಿ, ನಾನು ದುಡ್ಡು ಬೇಡ ಮಾಡಿಕೊಡ್ತೀನಿ ಮನೇನ, ಕೆಲಸಕ್ಕೆ ಹೋದ್ಮೇಲೆ ಕೊಡು ಅಂದ್ರು. ಪಾಪ ಅವ್ರ ಸ್ವಾಭಿಮಾನ, ಪಾಪ ದುಡ್ಡು ರೆಡಿ ಮಾಡಿ ಸಾಸು ಪಾಪ ಕಮ್ಮಿ ಇದೆ ಆಮೇಲೆ ಕೊಡಲ ಅಂದ್ರು. ನೀನು ಫಸ್ಟು ಕಳಿಸು ಅಂತ ಹೇಳ್ಬಿಟ್ಟು ಅಟೆಂಡ್ ಮಾಡಿಕೊಟ್ಟೆ. ಪಾಪ ನಿನ್ನೆಯಿಂದ ಖುಷಿಯಾಗಿದ್ದಾಳೆ. ಆಮೇಲೆ ಫೋಟೋ, ನನ್ನ ಫೋಟೋ ಕಳಿಸಮ್ಮ ಅಂದರೆ, ಸರ್ ನನ್ನ ಫೋಟೋ ಕಳಿಸ್ಬೇಕಾ ಅಂದು. ಮತ್ತು ನಾನು ಯಾರಿಗೆ ಅಟೆಂಡ್ ಮಾಡಬೇಕು ಅಂದೆ. ಸರಿ ಸರ್ ಅಂತ ಅಂದ್ಬಿಟ್ಟು ಫೋಟೋ ಕಳಿಸಿದ್ಮೇಲೆ, ನಾನು ಅಟೆಂಡ್ ಮಾಡಿದ್ಮೇಲೆ ಇವತ್ತು ಎರಡೆರಡು ಸರಿ ಫೋಟೋ ಕಳಿಸ್ತಾರೆ, ಗುರುಜಿನ ಚೆನ್ನಾಗೇ ಇದ್ದೀನಿ ಅಂದರೆ ಅವರಲ್ಲಿದ್ದಂಥ ಮೈನಸ್ಸು ಮುಖದ ಮೇಲೆ ಕಳೆ ಹೋಗ್ಬಿಡ್ತು, ಚೆನ್ನಾಗಾದರು. ಈಗ ಅವ್ಳು ಫೋಟೋ ತೋರಿಸ್ಕೋಬೇಕು, ನಾನು ಚೆನ್ನಾಗಾಗಿದ್ದೀನಿ ಅಂತ ಅವಳಿಗೆ ಖುಷಿ. ಅದು 8 ವರ್ಷ ರೂಮಿಂದ ಈಚೆ ಬರೋಂಗಿಲ್ಲ, ಸ್ವಲ್ಪ ತಿನ್ನೋದು, ಏನು ಮೂರು ಸರಿ ತಿನ್ನೋದು, ಕೆಲವು ಟೈಮು 3 ಸರಿ ತಿಂದರೂ ಇನ್ನೂ ಹೊಟ್ಟೆ ಹಸಿ, ಕೆಲವು ಟೈಮ್ ಊಟನೇ ಮಾಡ್ತಿರಲಿಲ್ಲ. ಇದು ಭಾಳಷ್ಟು, ಇದು 4 ತಿಂಗಳಿಂದ ಕಾಯ್ದು 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 ಈಗ ಹುಡುಗಿಗೆ ಹೊಸ ವರ್ಷಕ್ಕೆ ಟೈಮ್ ಸಿಕ್ತು. ಏನೋ ದೇವ್ರು ಒಳ್ಳೇದು ಮಾಡ್ದ, ನಮ್ಮ ಕೈಯಲ್ಲಿ ಆಗಿದ್ದು ಒಳ್ಳೇದು ಮಾಡಿಕೊಟ್ಟಿದ್ದೀನಿ, ಚೆನ್ನಾಗಾಗಿದೆ ಈಗ. ಸೂಪರ್. ಅಂದರೆ ಇವಾಗ ದೇಹದಲ್ಲಿ ಎಷ್ಟು ಆತ್ಮಗಳಿದ್ವು ಸರ್? ಹಾಂ, ಈಗ ಅದಕ್ಕೆ ಸಂಬಂಧಪಟ್ಟಿದ್ದು ಒಂದೇ ಒಂದು ಕ್ಲೂ ಕೊಡ್ತೀನಿ ಇನ್ನೊಂದು. ಈಗ ಒಂದು ವಾರಕ್ಕೆ ಮುಂಚೆ ಒಂದು ಕೇಸ್ ಬಂತು, ಅದು ನೆಕ್ಸ್ಟ್ ಎಪಿಸೋಡ್ಗಳು ಬರ್ತಿದೆ. ಸೊ ನಾನು ಹೇಳಿದೆ ಅದು ತುಂಬ ಪವರ್ಫುಲ್ಲು, ಅದಕ್ಕೆ ಕೂತ್ಕೊಂಡು ಹೇಳುತ್ತೆ, ಏಯ್ ಬೆಂಗಳೂರಲ್ಲಿ ಎಷ್ಟು ಜನ ಸ್ವಾಮೀಜಿಗಳವ್ರೆ, ಎಲ್ಲರತ್ರ ಕರ್ಕೊಂಡು ಕುಂಡ್ರಿಸ್ಕೊ, ನನ್ನ ಯಾರಲ್ಲ ಒಬ್ಬ ಮುಟ್ಲಿ ಅಂತಿದೆ. ಅಕ್ಕ ತಂಗಿ, ಅಕ್ಕ ತಂಗಿನೇ. ಕೊನೆಗೆ ಈ ಹುಡುಗಿ ಅಮ್ಮ ಫೋನ್ ಮಾಡಿ ಇಟ್ಕೊಂಡು ಮನೆಯಿಂದ ಅಷ್ಟು ದೂರದಲ್ಲಿ ಹೋಗಿ ಫೋನ್ ಮಾಡಿದ್ರೆ, ನೀವಿಂಥ ಸ್ವಾಮೀಜಿಗೆ ಮಾಡಿದ್ಯಾ, ಹಿಂಗೆ ಮಾಡಿದ್ಯಾ, ಅವನು ಬಂದು ನನಗೇನು ಮಾಡೋಕ್ಕಾಗಲ್ಲ, ಹೋಗೋಗು. ಕೊನೆಗೆ ಇವರೇ ಕರ್ಕೊಂಡು ಹೋಗ್ಬೇಕು, ಸ್ನಾನ ಮಾಡಿಸ್ಬೇಕು, ಕರ್ಕೊಂಬರ್ಬೇಕು, ಕುಂಡ್ರಿಸ್ಬೇಕು. ಮನೆಯಲ್ಲಿ ಇಬ್ಬರಿಗೂ 38-40 ವರ್ಷ, ಮದುವೆ ಆಗಿಲ್ಲ. ಇವರು ಅಮೌಂಟು ಅರ್ಧ ರೆಡಿ ಮಾಡಿದ್ರಂತೆ, ಅದು ತುಂಬ ಸ್ಟ್ರಾಂಗ್ ಇದೆ ಸ್ಮಶಾನದಲ್ಲಿ, ಅದನ್ನು ದಿಗ್ಬಂಧನ ಮಾಡಿ ಲಾಕ್ ಮಾಡಿ ಎಳಿಬೇಕು. ನಾರ್ಮಲಾಗಿ ಹೇಳಿದ್ರೆ ಒಂದು ನನಗೆ ಡೇಂಜರು, ಇಲ್ಲ ಅವ್ರಿಗೆ ಡೇಂಜರು. ನಾನು ಒಂದ್ಸರಿ ಡೇಂಜರ್ ಮಾಡಿಕೊಂಡು ಅನುಭವಿಸ್ತೇನೆ, ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರಿಗೆ ಹೇಳಿದೆ ಇಲ್ಲಿ ಹಿಂಗಾಗತ್ತೆ ಹಿಂಗಾಗತ್ತೆ. ಸರಿ ಗುರುಜಿ, ನಿಮಗೆ 3 ದಿವಸ ಬಿಟ್ಟು ಫೋನ್ ಮಾಡ್ತೀವಿ ಅಂದರು.
ಅಷ್ಟೊಳಗಡೆ ಒಂದು ಅಮೌಂಟ್ ರೆಡಿ ಮಾಡಿದ್ದು ಆ ಕ್ಯಾಂಡಿಡೇಟ್ಗೆ ಗೊತ್ತಾಗಿದೆ. ಗೊತ್ತಾದ ತಕ್ಷಣ ಆ ಹುಡುಗಿಗೆ ಇದ್ದಕ್ಕಿದ್ದಂಗೆ ಸಿಕ್ಕಾಪಟ್ಟಿ ಬೆಳಗ್ಗೆ 5 ಗಂಟೆಯಿಂದ ಪ್ರಾಬ್ಲಮ್ ಬೇರೆ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಇಮ್ಮಿಡಿಯೇಟ್ ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋಗಿದ್ದಾರೆ. ಅಷ್ಟು ದುಡ್ಡು ಕೊಟ್ಟು ಗ್ಲುಕೋಸ್ ಹಾಕಿಸ್ತಾರೆ. ಸೊ ಅದು ಮೆಡಿಕಲ್ ಡಿಪಾರ್ಟ್ಮೆಂಟ್ಗೆ ಅದು ಅದ ಕಡೆ ಖರ್ಚಾಗೋಯ್ತು. ಖರ್ಚಾಗೋಯ್ತು ಬಂದು ಇವಾಗ ನಾವು ಈಗ ಇನ್ನು ಹುಡುಗಿ ಜೊತೆ ಮಾತಾಡಿದ್ವಿ. ಸೊ ಆ ಹುಡುಗಿ ದೇಹದಲ್ಲಿ ಎಷ್ಟು ಆತ್ಮ ಇದ್ವು ಸರ್? ಆ ಹುಡುಗಿ ದೇಹದಲ್ಲಿ 7 ಎಲ್ಲ ಹೋಗಿದೆ. ಇವತ್ತು ರಾತ್ರಿ ಪಿರಮಿಡ್ ಕುಂಡಿಸ್ತಾ ಇದ್ದೀನಿ. ಇನ್ನೂ ಯಾವ್ದಾನ ಇತ್ತು ಅಂದರೆ ಕ್ಲೀನ್ ಮಾಡಿಬಿಟ್ಟು ಪಿರಮಿಡ್ ಕುಂಡಿಸ್ಬಿಡ್ತೀನಿ. ಸೂಪರ್. ಸೊ ವೀಕ್ಷೀರ, ಇದೊಂದು ಗಂಭೀರವಾದ ವಿಚಾರ. ಯಾಕಂದರೆ ಇವಾಗ ಅವರು ಮಾತಾಡಿದ್ರು ನಮ್ಮ ಜೊತೆ. ಸೊ ಬೆಳಗಾವಿ ಕಡೆಯವರು 8 ವರ್ಷದಿಂದ ಅವರು ಈ ಥರದ್ದೊಂದು ಕೆಲಸಕ್ಕೆ ಹೋಗ್ತಾ ಇದ್ದರು. ಕೆಲಸದಿಂದ ಬರಬೇಕಾದಾಗ ಏನೋ ಒಂದು ಘಟನೆ ಅವ್ರಿಗಾಗಿದೆ. ಅದಾದಮೇಲೆ ಅಲ್ಲಿಂದನೇ ಅವ್ರಿಗೆ ಈ ನೆಗೆಟಿವ್ಗಳು ಇಡೀ ಬೆಳಗ್ಗೆ ರಾತ್ರಿ ಎಲ್ಲ ಟೈಮ್ನಲ್ಲೂ ಅವ್ರಿಗೆ ಅನುಭವ ಆಗಿದೆ, ಆ ಥರದ ತೊಂದರೆಯನ್ನು ಕೊಟ್ಟಿದ್ದಾವೆ. 8 ವರ್ಷದಿಂದ ಅವ್ರು ಎಲ್ಲೆಲ್ಲೂ ಅಂದರೆ ದುಡ್ಡಿಲ್ಲ, ಎಲ್ಲೂ ಆಗೋಗಿಲ್ಲ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ. ಫೈನಲ್ ಭಗವಾನ್ ಸರ್ ಕಡೆಯಿಂದ ಅದು ಕ್ಲಿಯರ್ ಆಗಿದೆ. ಈಗ ಅವರು ಮಾತಾಡಿದ್ದಾರೆ. ಸೊ ಇನ್ನೂ ಒಂದು ಸ್ವಲ್ಪ ಅವ್ರಿಗೆ ಸೇಫ್ಟಿ ಮಾಡೋದಿದೆ, ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತಾವ್ರೆ. ಸೊ ಈ ಥರದ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ. ಸೊ ನಮ್ಮ ಸುತ್ತಮುತ್ತ ಏನೆಲ್ಲ ಒಂದು ನಡೀತಾ ಇರ್ತವೆ ಘಟನೆಗಳು ಅನ್ನೋದ್ರ ಬಗ್ಗೆ, ಅದರಲ್ಲೂ ನೆಗೆಟಿವ್ಗಳಿಗೆ ಸಂಬಂಧಪಟ್ಟಂತೆ ಮಾತ್ರನೇ ಸೊ ಭಗವಾನ್ ಸರ್ ಕಡೆಯಿಂದ ನಾನು ತಿಳಿಸ್ತೀನಿ. ಸೊ ನೆಕ್ಸ್ಟ್ ಬೇರೆ ಇನ್ನೂ ಎಪಿಸೋಡ್ಗಳಿದ್ದಾವೆ, ಅವುಗಳನ್ನ ಮಾತಾಡ್ತಾ ಹೋಗ್ತೀವಿ. ಎಪಿಸೋಡ್ ನೋಡ್ತಾ ಹೋಗಿ ವೀಕ್ಷರೇ. ನಮಸ್ಕಾರ.